ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ವರಮಾಲಕ್ಷ್ಮಿ ಹಬ್ಬದಲ್ಲಿ ಕಳಸವನ್ನು ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡ್ತೇವೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ಬರು ಮನೆಯಲ್ಲಿ ಕಳಸವನ್ನು ಇಡೋದಕ್ಕೆ ಕಷ್ಟ ಆಗುತ್ತೆ ಅಥವಾ ಕಳಸ ಇಡೋದಕ್ಕೆ ಆಗೋದಿಲ್ಲ ಅಂತಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಸರಳವಾಗಿ ನಾವು ಒಂದು ಫೋಟೋವನ್ನು ಇಟ್ಟು ಯಾವ ರೀತಿ ಪೂಜೆ ಮಾಡ್ಬೋದು ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾನು ಅಮ್ಮನವರ ಒಂದು ಫೋಟೋ ಇಟ್ಟಿದ್ದೇನೆ ಫೋಟೋದ ಮುಂದೆ ಒಂದು ತಟ್ಟೆಯನ್ನು ಇಟ್ಟಿದ್ದೇನೆ ನೀವು ಒಂದು ರಂಗೋಲಿ ಹಾಕಿ ಅದರ ಮೇಲೆ ನೀವು ಒಂದು ತಟ್ಟೆಯನ್ನು ಇಡಬೇಕಾಗುತ್ತದೆ ನಾನು ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಆ ಒಂದು ತಟ್ಟೆಯ ಮೇಲೆ ನೀವು ನೀವೇನು ದೇವರಿಗೆ ಉಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಒಂದು ಸೀರೆ ಮತ್ತೆ ಒಂದು ಬ್ಲೌಸ್ ಪೀಸನ್ನು ಇಟ್ಬಿಡಿ ಆಮೇಲೆ ಒಂದು ಪ್ಲೇಟಿನಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ಳಿ ಹಾಗೆಯೇ ನೀವು ಅಮ್ಮನವ್ರಿಗೆ ಇಡಬೇಕಾಗಿರುವಂಥ ಒಂದು ಡಜನ್ ಬಳೆ ನೀವು ಏನು ತೆಗೆದುಕೊಂಡು ಬಂದಿರ್ತೀರೋ ಆ ಒಂದು ಬಳೆಯನ್ನು ಕೂಡ ಅಕ್ಕಪಕ್ಕ ಇಡಿ ಹಾಗೆಯೇ ಈ ತಟ್ಟೆಯ ಮೇಲೆ ನಾವೇನು ಅಕ್ಕಿ ಹಾಕಿರ್ತೀವೋ ಆ ಅಕ್ಕಿಯ ಮೇಲೆ ನಾವು ಒಂದು ಎರಡು ಬಿಳೆದೆಲ್ಲ ತೆಗೆದುಕೊಳ್ಳಿ ವಿಳೆದೆಲೆ ಮೇಲೆ ಶ್ರೀಗಂಧದಿಂದ ಶ್ರೀಮಂತೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ಆ ಒಂದು ತಟ್ಟೆಯ ಮೇಲೆ ಆ ಒಂದು ವಿಳೆದೆಲೇನೆ ಇಟ್ಬಿಟ್ಟು ಅದ್ರ ಮೇಲೆ ಲಕ್ಷ್ಮೀ ಅಮ್ಮನವರು ಮತ್ತು ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಈಗ ಒಂದು ಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಬೇಡ ಹಾಗೆ ಗಣಪತಿ ವಿಗ್ರಹ ಅಂತೂ ಇದ್ದೇ ಇರುತ್ತೆ ಅದು ಗಣಪತಿ ವಿಗ್ರಹ ನಿಮ್ಮ ಇಲ್ಲ ಅಂತ ಅನ್ಕೊಳ್ಳಿ ಲಕ್ಷ್ಮೀ ವಿಗ್ರಹ ಗಣಪತಿ ವಿಗ್ರಹ ಯಾವುದೂ ಇಲ್ಲ ಫೋಟೋ ಅಷ್ಟೇ ಇರೋದು ಅಂತ ಅನ್ನೋದಾದರೆ ನೀವು ಅಷ್ಟನ್ನೇನೆ ಈಗ ವಿಳೆದೆಲೆ ಮೇಲೆ ನೀವು ಒಂದು ಇಟ್ಬಿಡಿ ಅಂದ್ರೆ ಪೂರ್ತಿಯಾಗಿ ಅಡಿಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಗಣಪತಿ ಅಡಿಕೆ ಅಂತೇಳಿ ಗಟ್ಟಿ ಅಡಿಕೆ ಬರುತ್ತಲ್ಲ ಆ ಒಂದು ಗಣಪತಿಯ ಒಂದು ಸಾಂಕೇತಿಕವಾಗಿ ಆ ಒಂದು ಅಡಿಕೆಯನ್ನು ಇಟ್ಟು ಆ ಅಡಿಕೆಗೇನೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಒಂದು ಹೂವಿಂದ ಅಲಂಕಾರ ಮಾಡಿ ಈಗ ಲಕ್ಷ್ಮಿ ವಿಗ್ರಹ ಗಣಪತಿ ವಿಗ್ರಹ ಎರಡು ಇತ್ತಂದ್ರೆ ಒಳ್ಳೇದು ಆ ವಿಗ್ರಹವನ್ನು ನಾನೀಗ ತೋರಿಸುವ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ ಸೀರೆಯ ಮೇಲೆ ಇಡಬಹುದು ಅಥವಾ ಸೀರೆ ಪಕ್ಕದಲ್ಲಿ ಇಡ್ಬೋದು ನಾನು ಸೀರೆಯ ಮೇಲೇ ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಅಮ್ಮನವರ ಫೋಟೋನು ಈಗ ನಿಮ್ಮ ಮನೇಲಿ ಈಗ ಅಮ್ಮನವರ ಫೋಟೋನು ಇಲ್ಲ ಅಂತ ಅಂದ್ಕೊಳ್ಳಿ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಮನೆ ದೇವರ ಫೋಟೋ ಅಂತೂ ಇದ್ದೇ ಇರುತ್ತೆ ಆ ಫೋಟೋದ ಮುಂದೆನೇ ನೀವು ಈಗ ನಾನು ಏನು ಇದ್ದೀನೋ ಅದೇ ಪದ್ಧತಿಯಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿನ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ ನಾನು ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ವಿವರಣೆ ಕೊಡ್ತಾ ಹೋಗ್ತೇನೆ ಈಗ ನೋಡಿ ನಾನು ಬಳೆಗಳು ಇಟ್ಟಿದ್ದೇನೆ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ ನಂತರದಲ್ಲಿ ವಾಯು ಬಾಗಿನ ಅಂತೇಳಿ ಈ ವಾಯು ಬಾಗಿಣ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಅಮ್ಮನವರ ಮಡ್ಲಕ್ಕಿನ ನಾವು ಯಾರಿಗೆ ಕೊಡಬೇಕು ಅಂತ ಕೇಳ್ತಾ ಇರ್ತೀರಿ ಇದನ್ನು ನೀವು ಎರಡು ರೀತಿಯಲ್ಲಿ ಕೊಡ್ಬೋದು ನಿಮಗೆ ಹತ್ರದ ಸಂಬಂಧಿಗಳು ಇತ್ತು ಅಂತಂದರೆ ಅಥವಾ ನಿಮ್ಮ ಸ್ವಂತ ತಾಯಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಯಾಕಂದರೆ ದೇವರ ಸ್ವರೂಪ ಅಮ್ಮ ಅಂದರೆ ಹಾಗಾಗಿ ನೀವು ಅಮ್ಮನಿಗೆ ಕೊಡ್ಬೋದು ಇಲ್ಲ ಅಂತಂದರೆ ನಮಗೆ ಒಂದು ಸಮ ತುಂಬ ದೂರದಲ್ಲಿದ್ದಾರೆ ಅಂತನೋ ಅಥವಾ ಸಂಬಂಧಿಕರು ದೂರ ಇದ್ದಾರೆ ಅಂತ ನೀವು ಅನ್ಕೊಳ್ಳೋದಾದ್ರೆ ನೀವು ಅದೇ ಒಂದು ವಾಯುಭಾಗಿನ ತೆಗೆದುಕೊಂಡು ಹೋಗಿ ನೀವು ಪೂಜೆ ಎಲ್ಲ ಆದ ಮೇಲೆ ನೀವು ನೀವು ಒಂದು ದೇವಸ್ಥಾನಕ್ಕೂ ಸಹ ಕೊಡ್ಬೋದು ಆಮೇಲೆ ಲಕ್ಷ್ಮಿ ಅಮ್ಮನವರ ಒಂದು ಪ್ರಿಯವಾದ ವಸ್ತುಗಳನ್ನು ನಾನು ಒಂದು ಬಟ್ಲಿನಲ್ಲಿ ಹಾಕಿ ಇಡ್ತಾ ಇದ್ದೇನೆ ನೀವು ಅಲ್ಲಿ ಸುತ್ತಲೂ ಕೂಡ ಜೋಡಣೆ ಮಾಡ್ಬೋದು ನಿಮಗೆ ಒಂದು ಏ ಎಷ್ಟು ಪ್ಲೇಸ್ ಇರುತ್ತೋ ಆ ಒಂದು ಪ್ಲೇಸಿನ ಒಳಗೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಜೋಡಣೆ ಮಾಡ್ಕೊಂಡು ಪೂಜೆ ಮಾಡ್ಕೋಬಹುದು ಇನ್ನ ಕಳಸವನ್ನು ಬೆಳಗೋದಕ್ಕೆ ಕಳಸ ಸಿದ್ಧತೆ ಮಾಡ್ಕೊಂಡಿದ್ದೇನೆ ನಾನು ತುಂಬಾ ಸರಳವಾಗಿ ತಿಳಿಸ್ಕೊಡ್ತಾ ಇರೋದ್ರಿಂದ ಎರಡು ತುಪ್ಪದ ದೀಪವನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ನೀವು ಬೇಕಾದ್ರೆ ಬೆಲದ ದೀಪಾರಾಧನೆ ಮಾಡಬಹುದು ನೆಲ್ಲಿಕಾಯಿ ದೀಪಾರಾಧನೆ ಮಾಡಬಹುದು ಅಕ್ಕಿಟದ ದೀಪಾರಾಧನೆ ಮಾಡಬಹುದು ಯಾವ್ದು ಬೇಕಾದ್ರೂ ಮಾಡಬಹುದು ಆದರೆ ನಾನು ಸರಳವಾಗಿ ಪೂಜೆ ತಿಳಿಸ್ಕೊಡ್ತಾ ಇರೋದ್ರಿಂದ ನಾನು ತುಪ್ಪದ ದೀಪವನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ಹಾಗೆ ತಾಂಬೂಲ ಅಂತ ಇಡಲೇಬೇಕು ಅದನ್ನ ಮಾತ್ರ ಮರೆಯೋ ಹಾಗಿಲ್ಲ ಎಲೆ ಹಡಿಕೆ ಬಾಳೆಹಣ್ಣು ಹಾಗೆಯೇ ನಾನು ಪ್ರಸಾದ ಅಂತೇಳಿ ಒಂದು ಬಟ್ಲಿನಲ್ಲಿ ಹಾಲು ಇಟ್ಟಿದ್ದೇನೆ ಹಾಗೆ ಡ್ರೈ ಫ್ರೂಟ್ಸ್ ಇಟ್ಟಿದ್ದೇನೆ ನೀವು ಅವತ್ತಿನ ದಿವಸ ಏನ್ ಪ್ರಸಾದ ಮಾಡಿರ್ತೀರೋ ಅದೇ ಪ್ರಸಾದವನ್ನು ನೀವು ದೇವರಿಗೆ ನೈವೇದ್ಯವನ್ನು ಮಾಡಿ ಹೋಳಿಗೆ ಮಾಡಿದ್ರೆ ಒಳ್ಳೇದೇ ಹೋಳಿಗೆ ಮಾಡೋದಕ್ಕೆ ಆಗದೇ ಇದ್ದಾಗ ಪಾಯಸ ಮಾಡ್ಕೋಬಹುದು ಈ ನಿಮ್ಗೆ ಏನು ಅವತ್ತಿನ ದಿವಸ ನೀವು ಪ್ರಸಾದ ಮಾಡಿರ್ತೀರೋ ಅದೇ ಪ್ರಸಾದವನ್ನು ಇಡ್ಬೋದು ಇನ್ನು ಅಖಂಡ ದೀಪ ಅಂತ ಬಂದಾಗ ಒಂದು ಕಾಮಾಕ್ಷಿ ದೀಪ ಇತ್ತು ಅಂದರೆ ಕಾಮಾಕ್ಷಿ ದೀಪ ಇಲ್ಲ ಅಂತಂದ್ರೆ ಮಣ್ಣಿನ ದೀಪವೇ ಪರವಾಗಿಲ್ಲ ಮಣ್ಣಿನ ದೀಪಕ್ಕೆ ನೀವು ಅರಿಶಿಣವನ್ನು ಹಚ್ಚಿ ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡಿಕೊಂಡು ಮಣ್ಣಿನ ದೀಪವನ್ನು ಹಚ್ಚಿ ಇದಿಷ್ಟು ಇಷ್ಟು ಸಿದ್ಧತೆ ಮಾಡ್ಕೊಂಡಿರೋದು ನೋಡಿ ನಾನು ಎರಡು ದೀಪ ಹಚ್ಚಿಟ್ಟಿದ್ದೇನೆ ವರ್ಮಾಲಕ್ಷ್ಮಿಯ ಒಂದು ಪುಸ್ತಕವನ್ನು ಇಟ್ಟಿದ್ದೇನೆ ವಾಯುಬಾಗಿನ ಇಟ್ಟಿದ್ದೇನೆ ಅಮ್ಮನವರ ಮುಂದೆ ನೀವು ಒಂದು ಬ್ಲೌಸ್ ಪೀಸ್ ಅಥವಾ ಸೀರೆ ತಂದಿದ್ರೆ ಸೀರೆ ಇಲ್ಲಾಂದ್ರೆ ಒಂದು ಬ್ಲೌಸ್ ಪೀಸ್ ಆದ್ರೂ ಇಡಬಹುದು ಇಟ್ಬಿಟ್ಟು ನೀವು ಪೂಜೆಗೆ ಸಿದ್ಧತೆ ಮಾಡ್ಕೋಬಹುದು ನೋಡಿ ಇಷ್ಟೇ ನಾನು ಸರಳವಾಗಿ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು ಇನ್ನು ಕಳಸದ ಬಗ್ಗೆ ನಾನು ಹೇಳಬೇಕು ಈಗಾಗಲೇ ತುಂಬಾ ಅದ್ರ ಬಗ್ಗೆ ವಿಷಯ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಎರಡು ಬಿಂದಿಗೆಯಲ್ಲಿ ಕೆಳಗಿನ ಬಿಂದಿಗೆಯಲ್ಲಿ ನಾವು ನೀರನ್ನು ಹಾಕಿ ಮೇಲಿನ ಒಂದು ಕಳಸದ್ರು ನೀರು ಹಾಕ್ಬೋದು ಅಂತ ಕೇಳ್ತೀರಿ ಆ ರೀತಿ ಮಾಡೋದಕ್ಕೆ ಬರೋದಿಲ್ಲ ಎರಡು ಕಳಸ ಇಟ್ಟಂಗೆ ಹಾಕ್ಬಿಡುತ್ತೆ ಕೆಳಗಿನ ಬಿಂದಿಗೆಯಲ್ಲಿ ಅಕ್ಕಿಯನ್ನು ಹಾಕಿ ಮೇಲಿನ ನೀವು ಕಳಸ ಇಡ್ತಿರೋ ಬಿಂದಿಗೆ ಇಡ್ತಿರೋ ನೀವು ಎತ್ತರವಾಗಿ ಯಾವ ರೀತಿ ನೀವು ಸೀರೆ ಉಡಿಸ್ತಿರೋ ಅದ್ರ ಮೇಲೆ ನೀವು ಒಂದು ಕಳಸವನ್ನು ಸಿದ್ಧತೆ ಮಾಡ್ಕೊಳ್ಳಿ ಎತ್ತರದ ಬಿಂದಿಗೆನ ಇಟ್ಕೊಳ್ಳಿ ಅಥವಾ ಕಳಸನ ಪುಟ್ಟು ಕಳಸ ಇಟ್ಕೊಳ್ಳಿ ಆ ಥರ ನಿಮ್ಮ ಒಂದು ಅದು ಸಮಯಕ್ಕೆ ಅನುಗುಣವಾಗಿ ನೀವು ಬದಲಾವಣೆ ಮಾಡ್ಕೋಬಹುದು ಮೇಲಿನ ಕಳಸಕ್ಕೆ ಮಾತ್ರ ನೀವು ನೀರನ್ನೇ ಹಾಕಿ ಅದು ಆ ನೀರನ್ನು ನಾವು ಶುಕ್ರವಾರದ ಸಮಯದಲ್ಲೇ ಹಾಕಬೇಕು ಇಂದಿನ ದಿವಸ ನೀವು ರಂಗೋಲೆ ಹಾಕಿ ಅಕ್ಕಿ ನಾಕಿ ನೀವು ಬಿಂದಿಗೆನೆಲ್ಲ ಸಿದ್ಧತೆ ಮಾಡಿಕೊಂಡು ಅರ್ಧ ಸೀರೆ ಉಡ್ಸ್ಕೊಂಡು ಎಲ್ಲ ಕಳಸ ಗಿಳಸ ಎಲ್ಲವನ್ನು ಸಿದ್ಧತೆ ಮಾಡ್ಕೋಬಹುದು ಕೆಂಪಾರ್ತಿ ಕಳಸ ಪ್ರತಿಯೊಂದನ್ನು ವಾಯು ಬಾಗಣೆ ಎಲ್ಲ ಸಿದ್ಧತೆ ಮಾಡ್ಕೋಬಹುದು ಆದರೆ ಕಳಸಕ್ಕೆ ಹಾಕುವ ನೀರು ಮತ್ತೆ ರಥದ ದಾರವನ್ನು ಮಾತ್ರ ನಾವು ಶುಕ್ರವಾರದ ದಿವಸವೇ ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ನೋಡಿ ಈಗ ಊದಿನ ಕಡ್ಡಿ ಬೆಳಗಿದ್ದೇನೆ ಹಾಗೆ ಧೂಪವನ್ನು ಹಾಕ್ತಾ ಇದ್ದೇನೆ ಧೂಪದ ಬಗ್ಗೆ ನಿಮಗಾಗಲೇ ತುಂಬಾ ಬಾರಿ ಹೇಳಿದ್ದೇನೆ ಧೂಪವನ್ನು ಹೆಚ್ಚಿನ ಮಟ್ಟದಲ್ಲಿ ಹಾಕಿ ಧೂಪದ ಹೊಗೆ ಮನೆಯಲ್ಲೆಲ್ಲಾನು ತೋರಿಸ್ಬೇಕು ಅದು ಲಕ್ಷ್ಮಿ ಅಮ್ಮನವರ ಅನುಗ್ರಹ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಅದರ ಜೊತೆಯಲ್ಲಿ ನಮ್ಮ ಮನೆಗೆ ಆಗುವಂತ ನಕಾರಾತ್ಮಕತೆ ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ ನಾನು ನೋಡಿ ಅಷ್ಟೊತ್ತರ ತಿಳಿಸ್ಕೊಡ್ತಾ ಇದ್ದೇನೆ ಅಷ್ಟೋ ನಾನು ಬೆಳ್ಳಿ ಹೂವುಗಳನ್ನ ತೆಗೆದುಕೊಂಡಿದ್ದೇನೆ ಆ ಒಂದು ಹೂವಿನ ಬದಲಿಗೆ ನೀವು ಕುಂಕುಮ ಅರ್ಚನೆ ಮಾಡ್ಕೋಬಹುದು ಅಥವಾ ಮಲ್ಲಿಗೆ ಹೂವುಗಳು ಸಿಗುತ್ತೆ ಒಂದೊಂದೇ ಬಿಡಿ ಬಿಡಿ ಹೂವುಗಳನ್ನು ಸಿದ್ಧತೆ ಮಾಡ್ಕೊಂಡು ಮಲ್ಲಿಗೆ ಹೂವಿನ ಕೂಡ ನೀವು ಅರ್ಚನೆ ಮಾಡ್ಕೋಬಹುದು ಯಾಕಂದ್ರೆ ನಾವು ಎರಡು ಬಾರಿ ಅರ್ಚನೆ ಮಾಡ್ತೇವೆ ಬೆಳಿಗ್ಗೆ ಒಮ್ಮೆ ಅರ್ಚನೆ ಮಾಡಿ ಏನಾದರೂ ವೈಭವ ಲಕ್ಷ್ಮಿ ಪೂಜೆ ಮಾಡೋದಿದ್ರೆ ವೈಭವಲಕ್ಷ್ಮಿ ಪೂಜೆ ಸಮಯದಲ್ಲೂ ಕೂಡ ನಾವು ಒಮ್ಮೆ ಅರ್ಚನೆ ಮಾಡ್ತೇವೆ ಇಲ್ಲ ಅಂದ್ರೆ ಬೆಳಗ್ಗೆ ಒಂದೇ ಸಮಯದಲ್ಲಿ ನೀವು ಅರ್ಚನೆಯನ್ನು ಮಾಡ್ಕೋಬಹುದು ಅಂದ್ರೆ ಸಂಪತ್ ಗೌರಿ ಪೂಜೆ ಮಾಡೋದಕ್ಕೂ ನಾವು ಅದೇ ಅಷ್ಟೋತ್ರ ಹೇಳ್ಕೊಳ್ತೇವೆ ಈಗ ವರಮಹಾಲಕ್ಷ್ಮಿ ಪೂಜೆಗೂ ಕೂಡ ನಾವು ಅದೇ ಅಷ್ಟೋತ್ರ ಹೇಳ್ಕೊಳ್ಳೋದ್ರಿಂದ ನಿಮಗೆ ಎರಡೂ ಪೂಜೆ ಒಟ್ಟಿಗೆ ಆಗೋಗೋದ್ರಿಂದ ನೀವು ಒಮ್ಮೆ ಅಷ್ಟೋತ್ತರವನ್ನು ಮಾಡಿಕೊಳ್ಳಬಹುದು ಆದರೆ ವರಮಹಾಲಕ್ಷ್ಮಿ ಕಥೆನೇ ಬೇರೆ ಸಂಪತ್ ಗೌರಿ ಕಥೆನೇ ಬೇರೆ ಆಗಿರೋದ್ರಿಂದ ಎರಡೂ ಕತೆಗಳನ್ನು ಕೂಡ ನೀವು ಓದಿಕೊಳ್ಳಬೇಕಾಗುತ್ತದೆ ನಾನು ಬೆಳ್ಳಿ ಹೂಗಳಿಂದ ಒಂದು ಅರ್ಚನೆಯನ್ನು ಮಾಡೋದು ತಿಳಿಸ್ಕೊಡ್ತಾ ಇದ್ದೇನೆ ಆಮೇಲೆ ನೀವು ಇನ್ನೊಂದು ವಿಶೇಷವಾಗಿ ನೀವು ಮಂತ್ರವನ್ನು ಹೇಳ್ಕೋಬೇಕಾಗಿರುವಂಥದ್ದು ಓಂ ಶ್ರೀ ರೀಂ ಲಕ್ಷ್ಮೀಭ್ಯೋ ನಮಃ ಓಂ ಭ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಓಂ ಭ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಅಂತ ಹೇಳ್ಕೊಳ್ಳಿ ಅದು ತುಂಬನೇ ವಿಶೇಷವಾದ ಮಂತ್ರ ಅದರ ಜೊತೆಯಲ್ಲಿ ನಿಮಗೆ ಹಣಕಾಸಿನ ಹರಿವು ಹೆಚ್ಚಾಗಬೇಕು ಮನೆಯಲ್ಲಿ ಯಾವಾಗಲೂ ಕೂಡ ಸಂಪತ್ತು ಹೆಚ್ಚಾಗಿರಬೇಕು ಅಂತಂದರೆ ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮಿಯೇ ನಮಃ ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮಿಯೇ ನಮಃ ಅಂತ ಹೇಳಿ ನೀವು ಆ ಒಂದು ಮಂತ್ರವನ್ನು ಕೂಡ ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ತುಂಬನೇ ಒಳ್ಳೆಯದು ಅಷ್ಟೋ ನೀವು ಲಕ್ಷ್ಮೀ ನಮ್ಮ ಅಷ್ಟೋ ಹೇಳ್ಕೊಳ್ಳಿ ಬೇರೆ ಒಂದು ಸಮಯದಲ್ಲಿ ನೀವು ಒಮ್ಮೆ ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿ ದೇವರ ಮುಂದೆ ನೀವೆಲ್ಲ ಅಲಂಕಾರ ಮಾಡಿರ್ತೀರಿ ಮಂಗಳಾರತಿ ಮಾಡ್ತೀರಿ ಒಂದು ಹತ್ತು ನಿಮಿಷ ದೇವರ ಮುಂದೆ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನಿಮಗೆ ತುಂಬಾನೇ ವಿಶೇಷ ಒಂದು ಒಂದು ಶುಭ ಫಲ ಸಿಗ್ತಾ ಹೋಗುತ್ತದೆ ನೋಡಿ ಅರ್ಚನೆ ಎಲ್ಲ ನಾನು ಮಾಡ್ತಾ ಇದ್ದೇನೆ ಹಾಗೆ ನಿಮಗೆ ಶುಭ ಸಮಯ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಮಾಡ್ಕೊಳ್ಳಿ ಅಂದರೆ ಐದುವರೆ ಆರು ಗಂಟೆ ಒಳಗೆ ಮಾಡಿಕೊಂಡ್ರೆ ಒಳ್ಳೇದು ಆರು ಗಂಟೆ ನಂತರದಲ್ಲಿ ಆರು ಐದರಿಂದ ನಮಗೆ ಸೂರ್ಯೋದಯ ಆಗ್ಬಿಡುತ್ತೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥವರು ಆದಷ್ಟು ಆರು ಗಂಟೆ ಒಳಗೆ ನೀವು ಪೂಜೆ ಮಾಡ್ಕೊಳ್ಳೋದು ಒಳ್ಳೆಯದು ಅದು ಆ ಒಂದು ಸಮಯ ತಪ್ಪಿದ್ದಲ್ಲಿ ನಿಮಗೆ ನಂತರದ ಸಮಯ ಅಂತ ಬಂದಾಗ ಆರು ಗಂಟೆ ಹದಿಮೂರು ನಿಮಿಷದಿಂದ ಎಂಟು ಗಂಟೆ ಮೂವತ್ತ ಮೂರು ನಿಮಿಷ ನಿಮಗೆ ತುಂಬ ಶುಭ ಸಮಯವಿರುತ್ತದೆ ಎರಡು ಗಂಟೆ ನಿಮಗೆ ಹೆಚ್ಚು ಕಡಿಮೆ ಮೂರು ನಿಮಿಷ ಒಂದು ಹದಿನೆಂಟು ನಿಮಿಷದವರೆಗೂ ನಿಮಗೆ ಒಂದು ಸಮಯ ಸಿಗ್ತಾ ಹೋಗುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೊಳ್ಳೋದು ಒಳ್ಳೆಯದು ಇನ್ನು ಮಧ್ಯಾಹ್ನದ ಸಮಯ ಅಂತ ಬಂದಾಗ ಹನ್ನೆರಡು ಗಂಟೆಯಿಂದ ಹನ್ನೆರಡು ಮೂವತ್ತರಿಂದ ಎರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ಇರುತ್ತದೆ ಆ ಒಂದು ಸಮಯ ಬೇಡ ಆ ಸಮಯವನ್ನು ನೀವು ಬೇರಂಗೆ ಉಪಯೋಗಿಸ್ಕೊಳ್ಳಿ ಅಂದರೆ ಊಟ ಯಾರು ನೀವು ಕುಂಕುಮಕ್ಕೆ ಕರೆದಿದ್ರೆ ಊಟಕ್ಕೆ ಕರೆದಿದ್ರೆ ಆ ಒಂದು ಸಮಯವನ್ನು ನೀವು ಅವರಿಗೆ ಊಟಕ್ಕೆ ಎಲ್ಲ ಕೊಟ್ಟು ಅವರಿಗೆ ಒಂದು ತಾಂಬೂಲವನ್ನು ಕೊಟ್ಟು ಅವರಿಗೆ ನೀವು ಅವರಿಂದ ಒಂದು ಆಶೀರ್ವಾದ ತೆಗೆಯುವಂಥದ್ದನ್ನೆಲ್ಲ ನೀವು ಮಾಡ್ಕೋಬಹುದು ಹನ್ನೆರಡು ಗಂಟೆ ಸಮಯದಲ್ಲಿ ಯಾಕಂದ್ರೆ ನಮಗೆ ವರಮಲಕ್ಷ್ಮಿ ಅಂತಂದ್ರೆ ಅದು ಅದು ತುಂಬಾನೇ ಅದು ನಾವು ಸಿದ್ಧತೆ ಮಾಡ್ಕೊಳ್ಳೋದಿರುತ್ತೆ ಹಾಗಾಗಿ ನೀವು ಆ ಒಂದು ಸಮಯದಲ್ಲಿ ಅಂಥವನ್ನೆಲ್ಲ ಮಾಡ್ಕೊಳ್ಳಿ ಅದರ ಪೂಜೆ ಮಾತ್ರ ಆದಷ್ಟು ಬೆಳಗ್ಗೆ ಮಾಡ್ಕೊಳ್ಳೋದೆ ಒಳ್ಳೇದು ಇನ್ನು ಸಂಜೆಯ ಸಮಯ ಅಂತ ಬಂದಾಗ ಆರು ಗಂಟೆ ಮೂವತ್ತು ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ವೈಭವ ಲಕ್ಷ್ಮಿ ಪೂಜೆ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಮನೇಲಿ ನೀವು ದೀಪಾರಾಧನೆ ಮಾಡಿ ನಂತರದಲ್ಲಿ ಕುಂಕುಮಕ್ಕೆ ಕರೆಯುವಂಥದ್ದಾಗಿರ್ಬೋದು ಎಲ್ಲವನ್ನು ಮಾಡಿಕೊಂಡು ಎಂಟು ಇಪ್ಪತ್ತರೊಳಗೆ ನೀವು ಆರತಿಯನ್ನು ಮಾಡುವುದು ಒಳ್ಳೆಯದು ಅಂದರೆ ಅಮ್ಮನವರಿಗೆ ದೃಷ್ಟಿ ತೆಗೆಯುವುದು ಒಳ್ಳೆಯದು ನೋಡಿ ನಾನು ಧೂಪವನ್ನು ಹಚ್ಚಿದ್ದೇನೆ ಅಷ್ಟೋ ಮಾಡಿದ್ದೇನೆ ನಂತರದಲ್ಲಿ ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟಿದ್ದೇನೆ ಹಾಗೆ ಹಾಲಿಗೆ ಆದಷ್ಟು ಇದು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಬಿಸಿ ಹಾಲಿಗೆ ಸ್ವಲ್ಪ ಕೇಸರಿಯನ್ನು ಹಾಕಿ ನೀವು ಇಡುವುದು ಕೆಂಪು ಕಲಸಕ್ರೆ ಮತ್ತೆ ಕೇಸರಿ ಹಾಕಿ ನೀವು ಪ್ರಸಾದವಾಗಿ ಇಡೋದು ತುಂಬಾನೇ ಒಳ್ಳೆಯದು ಹಾಗೆ ಮಂಗಳಾರತಿ ಮಾಡ್ಕೊಳ್ಳಿ ಏಕಾತಿ ಮಾಡಬಹುದು ಪಂಚಾರ್ತಿ ಮಾಡಬಹುದು ಕರ್ಪುರದ ಆರತಿ ಮಾಡಬಹುದು ಈ ರೀತಿಯಾಗಿ ಒಂದು ಏಕ ಮಾಡ್ಕೊಳ್ಳಿ ಒಂದು ಕಾಯಿಯನ್ನು ಹೊಡೆದು ಏಕಾರ್ತಿ ಮಾಡ್ಕೊಳ್ಳಿ ಇನ್ನು ವಾಯು ಬಾಗಿಣದ ಬಗ್ಗೆ ನಿಮಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದೇನೆ ಪೂಜೆ ಎಲ್ಲ ಸಂಪೂರ್ಣ ಆದ ಮೇಲೆ ನೀವು ಆ ವಾಯು ಬಾಗಿಣವನ್ನು ನಿಮ್ಮ ಹತ್ರದ ಸಂಬಂಧಿಕೆ ಅಥವಾ ನಿಮ್ಮ ತಾಯಿಗೆ ಅಥವಾ ನೀವು ಹಂಗೆ ಕೊಡಬಹುದು ಇಲ್ಲಾಂದ್ರೆ ಸಂಜೆ ಸಮಯದಲ್ಲಿ ನೀವು ದೇವಸ್ಥಾನಕ್ಕೂ ಸಹ ತೆಗೆದುಕೊಂಡು ಹೋಗಿ ಕೊಡಬಹುದು ಇದಿಷ್ಟು ನೀವು ಸರಳವಾಗಿ ಪೂಜೆ ಮಾಡುವಂತಹ ವಿಧಾನಗಳು ಈ ಸೀರೆಯನ್ನು ನೀವು ಅವತ್ತೆ ತೆಗೆಯೋದಕ್ಕೆ ಹೋಗಬೇಡಿ ಅಂದ್ರೆ ಶುಕ್ರವಾರನೇ ತೆಗೆಯೋದಕ್ಕೆ ಹೋಗಬೇಡಿ ನಂತರದ ದಿವಸ ನೀವು ಬೆಳಗ್ಗೆ ಶನಿವಾರ ಬೆಳಗ್ಗೆ ನೀವು ಆ ಸೀರೆನೆಲ್ಲ ತೆಗೆದು ನೀವು ಬಳೆಗಳು ನೀವೇ ಪೂಜಾ ವಿಧಾನಗಳು ಎಷ್ಟು ಸದ್ಯನ ಅಷ್ಟು ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಹಾಗೆಯೇ ನಾನು ಇವತ್ತು ನಿಮಗೆ ಪೂಜಾ ವಿಧಾನ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ತೀರ್ಥವನ್ನು ಪ್ರೋಕ್ಷಣೆ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಾವು ತೀರ್ಥ ಪ್ರೋಕ್ಷಣೆ ಮಾಡಿದರೆ ನಾವು ಏನ್ ಪೂಜೆ ಮಾಡಿರ್ತೀವೋ ಅದು ಸಂಪೂರ್ಣ ಆ ದೇವರಿಗೆ ತಲುಪಿದೆ ಅಂತೇಳಿ ಒಂದು ಅರ್ಥ ಬರುತ್ತೆ ಹಾಗಾಗಿ ಆದಷ್ಟು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ನಂತರದಲ್ಲಿ ಕಳಸವನ್ನು ಬೆಳಗಬೇಕು ಕಳಸವನ್ನು ಬೆಳೆದ ಹಾಗೆ ಬಿಡಬೇಡಿ ಕಳಸವನ್ನು ಬೆಳಗ್ಗೆ ನಾವು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಕಳಸವನ್ನು ಬೆಳಗ್ಬೇಕು ಆಮೇಲೆ ಎಲ್ಲರೂ ಕೇಳ್ತಾ ಇದ್ರು ಒಬ್ರು ಮೆಸೇಜ್ ಮಾಡಿದ್ರು ಆ ನಾವು ಕಳಸದೊಳಗೆ ಇಟ್ಟಿರೋ ನಿಂಬೆಹಣ್ಣು ನೀವು ಏನಕ್ಕೆ ಇಟ್ಟಿದ್ದೀರಿ ಅಂತೇಳಿ ಅದು ದೃಷ್ಟಿ ಆಗಬಾರ್ದು ಅಂತೇಳಿ ನಾವು ಒಂದು ನಿಂಬೆಹಣ್ಣನ್ನು ಇಟ್ಟಿರ್ತೀವಿ ಆ ರೀತಿಯಾಗಿ ಒಂದು ಕಳಸವನ್ನು ಬೆಳಗ್ಗೆ ಆದರೆ ಕೆಂಪರ್ತಿ ಮಾಡಿ ಇಲ್ಲ ಅಂದ್ರೆ ನೀವು ಇಷ್ಟಕ್ಕೆ ಸಂಪೂರ್ಣ ಮಾಡ್ಕೊಬಹುದು ಕೆಂಪಾತಿ ಮಾಡೋದು ಮಾತ್ರ ರಾತ್ರಿ ನೀವು ಮಾಡ್ಕೋಬೇಕಾಗುತ್ತದೆ ಇದಿಷ್ಟು ಬೆಳಗ್ಗೆ ಪೂಜಾ ವಿಧಾನ ಸಂಜೆಯ ಸಮಯದಲ್ಲಿ ಮತ್ತೊಂದು ದೀಪಾರಾಧನೆ ಮಾಡಿ ಒಂದು ಕಳಸವನ್ನು ಬೆಳಗಿ ಆಮೇಲೆ ಕೆಂಪಾರತಿಯನ್ನು ಮಾಡುವುದು ಇದಿಷ್ಟು ನೀವು ಪೂಜೆ ಮಾಡುವಂತ ವಿಧಾನಗಳು ಹಾಗೆ ಪೂಜೆ ಬಗ್ಗೆ ಇನ್ನೂ ನಿಮ್ಗೆ ಏನಾದರೂ ಗೊಂದಲ ಇತ್ತು ಅಂತಂದ್ರೆ ಖಂಡಿತ ಮೆಸೇಜ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಥ್ಯಾಂಕ್ ಯು